ಪ್ರೀತಿಯ ವಿದ್ಯಾರ್ಥಿಗಳೇ ಈ ಕಲಿಕಾ ಕಾರ್ಯಕ್ರಮದ ಎರಡನೇ ಅಧಿವೇಶನಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ಎಂ ಡಿ ಎಸ್ನ ವಿಜ್ಞಾನ ಶಿಕ್ಷಕ ಕಳೆದ ಅವಧಿಯಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡುತ್ತಿರುವ ಸಂದರ್ಭದಲ್ಲಿ ಸುತ್ತಮುತ್ತಲು ಎಂಬುದರ ಅರ್ಥ ಹಾಗೆಯೇ ದ್ರವ್ಯದ ನಿರೂಪಣೆಯನ್ನು ತಿಳಿದುಕೊಂಡಿದ್ದೇವೆ ಇಷ್ಟಲ್ಲದೆ ದ್ರವ್ಯದ ಭೌತ ಸ್ವರೂಪವನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಿ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಹಾಗೂ ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿರುತ್ತವೆ ಎಂಬುದನ್ನು ನಾವು ಚಟುವಟಿಕೆಯ ಮೂಲಕ ಕಲಿತಿದ್ದೇವೆ ಪ್ರಿಯ ವಿದ್ಯಾರ್ಥಿಗಳೇ ಕಳೆದ ಅವಧಿಯ ಅಂತ್ಯದಲ್ಲಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಗೃಹ ಕಾರ್ಯಕ್ಕಾಗಿ ನೀಡಿದ್ದೆನು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರುತ್ತೀರಿ ಎಂದು ನಂಬಿಕೆಯನ್ನು ವ್ಯಕ್ತಪಡಿಸುತ್ತ ಉತ್ತರಗಳನ್ನು ಒಮ್ಮೆ ಪರಿಶೀಲಿಸೋಣ ನಾನು ನೀಡಿದ ಮೊದಲನೇ ಪ್ರಶ್ನೆ ದ್ರವ್ಯ ಎಂದರೇನು ಇದಕ್ಕೆ ಉತ್ತರ ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವ ಪ್ರತಿಯೊಂದು ವಸ್ತುವನ್ನು ದ್ರವ್ಯ ಎಂದು ಕರೆಯಬಹುದು ಹಾಗೆಯೇ ಎರಡನೆಯ ಪ್ರಶ್ನೆ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕಿಲೋಗ್ರಾಮ್ ಅಂದರೆ ಕೆ ಜಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುವು ದ್ರವ್ಯಗಳು ಆಗಿವೆ ಗಾಳಿ ಪ್ರೀತಿ ವಾಸನೆ ದ್ವೇಷ ಹೂವಿನ ಪರಿಮಳ ಆಲೋಚನೆ ಶಾಯಿ ಈ ಪ್ರಶ್ನೆಗಳನ್ನು ನಿಮಗೆ ನೀಡಿದ್ದೆ ಇದರಲ್ಲಿ ದ್ರವ್ಯಗಳು ಯಾವುವೆಂದರೆ ಗಾಳಿ ವಾಸನೆ ಹೂವಿನ ಪರಿಮಳ ಹಾಗೂ ಶಾಯಿ ಹಾಗೂ ಕೊನೆಯ ಹಾಗೂ ನಾಲ್ಕನೇ ಪ್ರಶ್ನೆ ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ ಎಂಬುದಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ದ್ರವ್ಯವು ಕಣಗಳಿಂದ ಮಟ್ಟಿದೆ ಎಂಬುದಾಗಿದೆ ತಾವುಗಳೆಲ್ಲರೂ ಇದೇ ರೀತಿಯ ಸರಿಯಾದ ಉತ್ತರವನ್ನು ಬರೆದಿರುತ್ತೀರಿ ಎಂದು ಭಾವಿಸುತ್ತಾ ನಾವು ಅಧ್ಯಾಯವನ್ನು ಮುಂದುವರೆಸೋಣ ವಿದ್ಯಾರ್ಥಿಗಳೇ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿವೆ ಮತ್ತು ಆ ಕಣಗಳು ಅತ್ಯಂತ ಸಣ್ಣದಾಗಿರುತ್ತವೆ ಎಂಬುದನ್ನು ಕಲಿತ ನಂತರ ನಾವು ಇದೇ ದ್ರವ್ಯದ ಕಣಗಳ ಗುಣಗಳನ್ನು ಕಲಿಯಲು ಮುಂದಾಗೋಣ ದ್ರವ್ಯದ ಭೌತ ಸ್ವರೂಪವನ್ನು ಕಲಿಯುವ ಸಂದರ್ಭದಲ್ಲಿ ನಾವು ಎರಡು ಚಟುವಟಿಕೆಗಳನ್ನು ಕಲಿತಿದ್ದೇವೆ ಮೊದಲನೇ ಚಟುವಟಿಕೆಯಲ್ಲಿ ಉಪ್ಪು ನೀರಿನಲ್ಲಿ ವಿಲೀನವಾಗುವುದನ್ನು ನೋಡಿದ್ದೇವೆ ಹಾಗೆಯೇ ಎರಡನೇ ಚಟುವಟಿಕೆಯಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಪರ್ಮಂಗನೆಟ್ ಹರಳುಗಳು ಸಮರೂಪವಾಗಿ ಹರಡಿಕೊಂಡಿರುವುದನ್ನು ನೋಡಿರುತ್ತೇವೆ ಅದೇ ರೀತಿ ನಾವು ಕಾಫಿ ಚಹಾ ನಿಂಬೆಹಣ್ಣಿನ ಪಾನಕ ಮುಂತಾದ ಪಾನೀಯಗಳನ್ನು ತಯಾರಿಸುವಾಗ ಒಂದು ಬಗೆಯ ದ್ರವ್ಯದ ಕಣಗಳು ಮತ್ತೊಂದು ಬಗೆಯ ದ್ರವ್ಯದ ಕಣಗಳ ನಡುವಿನ ಅವಕಾಶದಲ್ಲಿ ಸೇರಿಕೊಳ್ಳುತ್ತವೆ ಎಂಬುದನ್ನು ನೋಡಿರುತ್ತೇವೆ ಇದರಿಂದ ದ್ರವ್ಯದ ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶ ಕಂಡುಬರುತ್ತದೆ ಎಂದು ತಿಳಿಯಬಹುದು ದ್ರವ್ಯದ ಕಣಗಳ ಮುಂದಿನ ಗುಣವನ್ನು ತಿಳಿಯಲು ನಾವು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ ನಮ್ಮ ಮನೆಯಲ್ಲೇ ದೊರಕುವ ಅಗರಬತ್ತಿಯನ್ನು ತೆಗೆದುಕೊಂಡು ಒಂದಿನ ಒಂದು ಮೇಜಿನ ಮೇಲೆ ಇರಿಸೋಣ ನಾವು ದೂರದಿಂದ ಅದರ ವಾಸನೆಯನ್ನು ಗ್ರಹಿಸಲು ಪ್ರಯತ್ನಿಸಿದಾಗ ಅದರ ವಾಸನೆ ನಮ್ಮ ಮೂಗಿಗೆ ಬರುತ್ತದೆಯೇ ಇಲ್ಲ ಅಲ್ಲವೇ ಹಾಗಾದರೆ ಈಗ ಆ ಹಗರಬತ್ತಿಯನ್ನು ಹೊತ್ತಿಸಿ ದೂರದಿಂದ ವಾಸನೆಯನ್ನು ಗ್ರಹಿಸಲು ಪ್ರಯತ್ನಿಸೋಣ ಅದರ ವಾಸನೆ ನಮ್ಮ ಮೂಗಿಗೆ ಬರುತ್ತಿದೆ ಅಲ್ಲವೇ ಹಾಗೆಯೇ ಇನ್ನೊಂದು ಚಟುವಟಿಕೆ ಮಾಡೋಣ ಒಂದು ಗಾಜಿನ ಲೋಟ ಅಥವಾ ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಹನಿ ಶಾಯಿಯನ್ನು ಅಥವಾ ನೀಲಿಯನ್ನು ಹಾಕೋಣ ನಿಧಾನವಾಗಿ ಆ ಬಣ್ಣ ನೀರಿನಲ್ಲಿ ಹರಡುವುದನ್ನು ನಾವು ಗಮನಿಸಬಹುದು ಹಾಗೆಯೇ ಮತ್ತೊಂದು ಚಟುವಟಿಕೆಯನ್ನು ಮಾಡಲು ಮುಂದಾಗೋಣ ಪ್ರಿಯ ವಿದ್ಯಾರ್ಥಿಗಳೇ ನಾನು ಈ ಚಟುವಟಿಕೆಯ ವಿವರಣೆಯನ್ನು ನೀಡುವ ಸಂದರ್ಭದಲ್ಲಿ ನೀವು ಈ ವಿಡಿಯೋವನ್ನು ಸರಿಯಾಗಿ ಗಮನಿಸಿ ಎರಡು ಗಾಜಿನ ಲೋಟ ಅಥವಾ ಬೀಕರ್ಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಬೀಕರ್ನಲ್ಲಿ ತಣ್ಣೆಯ ತಣ್ಣನೆಯ ನೀರನ್ನು ಮತ್ತೊಂದು ಬೀಕರ್ನಲ್ಲಿ ಚೆನ್ನಾಗಿ ಕಾಯಿಸಿದ ನೀರನ್ನು ಹಾಕಿರಿ ನಿಮ್ಮ ಎಡಗಡೆಯ ಬೀಕರ್ಗೆ ಚೆನ್ನಾಗಿ ಕಾಯಿಸಿದ ನೀರನ್ನು ನಿಮ್ಮ ಬಲಗಡೆಯ ಬೀಕರ್ಗೆ ತಣ್ಣನೆಯ ನೀರನ್ನು ಹಾಕಿರಿ ಎರಡೂ ಬೀಕರ್ಗಳಿಗೂ ಒಂದೊಂದು ಹನಿ ಯಾವುದಾದರೂ ಬಣ್ಣದ ಹನಿಯನ್ನು ಸೇರಿಸಿ ಈಗ ಎರಡೂ ಬೀಕರ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಗಮನಿಸುವುದನ್ನು ನಿಲ್ಲಿಸಬೇಡಿ ನಾವು ಈ ಬೀಕರ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ತಿಳಿದು ಬರುವ ವಿಷಯವೆಂದರೆ ತಣ್ಣನೆಯ ನೀರಿನಲ್ಲಿ ಬಣ್ಣವು ನಿಧಾನವಾಗಿ ಹರಡುವುದು ನಮ್ಮ ಗಮನಕ್ಕೆ ಬರುತ್ತದೆ ಹಾಗೆಯೇ ಕಾಯಿಸಿದ ನೀರಿನಲ್ಲಿ ಬಣ್ಣವು ವೇಗವಾಗಿ ಹರಡುವುದನ್ನು ನಾವು ಗಮನಿಸಬಹುದು ಈ ಮೂರೂ ಚಟುವಟಿಕೆಗಳಿಂದ ನಮಗೆ ತಿಳಿದು ಬರುವ ಅಂಶವೆಂದರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಅಂದರೆ ಕಣಗಳು ಚಲನಾಶಕ್ತಿಯನ್ನು ಹೊಂದಿರುತ್ತವೆ ಎಂದು ಹೇಳಬಹುದು ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ ಇದರೊಂದಿಗೆ ತಾಪ ಹೆಚ್ಚಿದಂತೆ ಕಣಗಳ ಚಲನಾಶಕ್ತಿಯೂ ಹೆಚ್ಚುತ್ತದೆ ಎಂದು ನಾವು ಹೇಳಬಹುದು ಈಗ ನಾವು ಈ ಚಟುವಟಿಕೆಗಳನ್ನು ಕಲಿತ ನಂತರ ಗಮನಿಸಿದ ಅಂಶವೆಂದರೆ ಕಣಗಳ ನಡುವೆ ಅವಕಾಶ ಕಂಡುಬರುವುದರಿಂದ ದ್ರವ್ಯದ ಕಣಗಳು ತಮ್ಮಷ್ಟಕ್ಕೆ ತಾವೇ ಪರಸ್ಪರ ಆಂತರಿಕವಾಗಿ ಮಿಶ್ರಣಗೊಂಡಿವೆ ಎಂದು ತಿಳಿಯಬಹುದು ಈ ರೀತಿಯಾಗಿ ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನು ವಿಸರಣೆ ಎನ್ನುವರು ದ್ರವ್ಯವನ್ನು ಕಾಸಿದಾಗ ಕಣಗಳ ಚಲನಾಶಕ್ತಿ ಹೆಚ್ಚುವುದರಿಂದ ವಿಸರಣೆಯ ವೇಗವು ವಿಸರಣೆಯು ವೇಗವಾಗಿ ನಡೆಯುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ ದ್ರವ್ಯದ ಕಣಗಳ ಮುಂದಿನ ಗುಣವನ್ನು ಕಲಿಯಲು ನಾವು ಮತ್ತೊಂದು ಚಟುವಟಿಕೆಯನ್ನು ನೋಡಲು ಹೋಗೋಣ ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡು ಅದನ್ನು ಸುತ್ತಿಗೆಯಿಂದ ಹೊಡೆದು ತುಂಡರಿಸಲು ಪ್ರಯತ್ನಿಸೋಣ ಹಾಗೆಯೇ ಒಂದು ಸೀಮೆ ಸುಣ್ಣದ ತುಂಡನ್ನು ಕೈಯಿಂದ ಕತ್ತರಿಸಲು ಪ್ರಯತ್ನಿಸೋಣ ಹಾಗೆಯೇ ಒಂದು ರಬ್ಬರ್ ಬ್ಯಾಂಡನ್ನು ತೆಗೆದುಕೊಂಡು ಅದನ್ನು ಎಳೆಯುವ ಮೂಲಕ ತುಂಡರಿಸಲು ಪ್ರಯತ್ನಿಸೋಣ ಈ ಮೂರು ದ್ರವ್ಯದ ಪದಾರ್ಥಗಳನ್ನು ತುಂಡರಿಸಲು ಪ್ರಯತ್ನಿಸಿದಾಗ ನಮಗೆ ಯಾವುದನ್ನು ತುಂಡರಿಸಲು ಕಷ್ಟವೆನಿಸುತ್ತದೆ ಹಾಗೆಯೇ ಯಾವುದನ್ನು ನಾವು ಸುಲಭವಾಗಿ ತುಂಡರಿಸಬಹುದು ಎಂಬುದು ನಮಗೆ ತಿಳಿದುಬರುತ್ತದೆ ಇದರಿಂದ ನಮಗೆ ತಿಳಿದು ಬರುವ ವಿಚಾರವೆಂದರೆ ದ್ರವ್ಯದ ಕಣಗಳ ನಡುವೆ ಒಂದು ಒಂದು ರೀತಿಯ ಬಲವಿದ್ದು ಇದು ಕೆಲವು ದ್ರವ್ಯಗಳಲ್ಲಿ ಗರಿಷ್ಠವಾಗಿಯೂ ಇನ್ನೂ ಕೆಲವು ದ್ರವ್ಯಗಳಲ್ಲಿ ಕಡಿಮೆ ಇರುವುದು ಕಂಡುಬರುತ್ತದೆ ಈ ಬಲವು ಕಣಗಳನ್ನು ಪರಸ್ಪರ ಜೊತೆಯಲ್ಲಿರುವಂತೆ ಮಾಡಿದೆ ಇದರಿಂದ ನಮಗೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಎಂಬ ದ್ರವ್ಯದ ಕಣಗಳ ಗುಣ ತಿಳಿಯುತ್ತದೆ ದ್ರವ್ಯದ ಕಣಗಳ ನಡುವೆ ಇರುವ ಬಲದ ಈ ಆಕರ್ಷಣ ಸಾಮರ್ಥ್ಯವು ಬೇರೆ ಬೇರೆ ದ್ರವ್ಯಗಳಿಗೆ ಬೇರೆ ಬೇರೆಯಾಗಿರುತ್ತದೆ ಬೇರೆ ಬೇರೆಯಾಗಿರುತ್ತದೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಈ ವಿಡಿಯೋದಲ್ಲಿ ಕಲಿತ ವಿಚಾರಗಳನ್ನು ಒಮ್ಮೆ ಮೆಲುಕು ಹಾಕೋಣ ಇಂದು ನಾವು ಕಲಿತ ವಿಚಾರಗಳಲ್ಲಿ ಮುಖ್ಯವಾದವುಗಳೆಂದರೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ ಹಾಗೆಯೇ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ಹಾಗೆಯೇ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಎಂಬುದನ್ನು ಕಲಿತಿದ್ದೇವೆ ಈ ಮೂರು ಗುಣಗಳು ದ್ರವ್ಯದ ಕಣಗಳ ಗುಣಗಳಾಗಿರುತ್ತವೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನೀವು ಈ ವಿಡಿಯೋದಲ್ಲಿ ನೋಡಿರುವ ಚಟುವಟಿಕೆಗಳನ್ನು ನಿಮ್ಮ ಮನೆಯಲ್ಲೇ ಮಾಡಿ ನೋಡಿ ಕಲಿಯಲು ಪ್ರಯತ್ನಿಸಿ ಏಕೆಂದರೆ ವಿಜ್ಞಾನದ ವಿಜ್ಞಾನದ ಚಟುವಟಿಕೆಗಳನ್ನು ನೋಡಿ ಅಥವಾ ಕೇಳಿ ಕಲಿಯುವುದಕ್ಕಿಂತ ಮಾಡಿ ಕಲಿತರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಹಾಗೆಯೇ ಆ ವಿಜ್ಞಾನದ ವಿಜ್ಞಾನದ ವಿಷಯ ನಮಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಮನದಟ್ಟಾಗುತ್ತದೆ ಮತ್ತು ಅಂತಹ ಕಲಿಕೆ ಹೆಚ್ಚು ಕಾಲ ಉಳಿಯುತ್ತದೆ ಆದ್ದರಿಂದ ತಾವುಗಳೆಲ್ಲರೂ ಈ ಅವಧಿಯಲ್ಲಿ ನೋಡಿರುವ ಚಟುವಟಿಕೆಗಳನ್ನು ಹಾಗೂ ಹಿಂದಿನ ವಿಡಿಯೋದಲ್ಲಿ ನೋಡಿರುವಂತಹ ಚಟುವಟಿಕೆಗಳನ್ನು ಮನೆಯಲ್ಲೇ ಮಾಡಿ ಕಲಿಯಲು ಪ್ರಯತ್ನಿಸಿ ತಾವೆಲ್ಲರೂ ಈ ಚಟುವಟಿಕೆಗಳನ್ನು ಮನೆಯಲ್ಲಿ ಮಾಡಿ ಕಲಿಯಲು ಪ್ರಯತ್ನಿಸುತ್ತೀರಿ ಎಂದು ನಂಬುತ್ತಾ ಈ ಎಲ್ಲ ವಿಚಾರಗಳು ತಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಈ ದಿನದ ಗೃಹ ಕಾರ್ಯವನ್ನು ನಾನು ತಮಗೆ ನೀಡುತ್ತಿದ್ದೇನೆ ಈ ದಿನದ ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಏಕೆ ಎಂದು ಕಾರಣ ಕೊಡಿ ಮತ್ತೊಮ್ಮೆ ಹೇಳುತ್ತೇನೆ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಕಾರಣ ಕೊಡಿ ಮುಂದಿನ ಪ್ರಶ್ನೆ ಎಲ್ಲ ದ್ರವ್ಯಗಳ ಕಣಗಳು ಒಂದೇ ರೀತಿಯ ಆಕರ್ಷಣ ಸಾಮರ್ಥ್ಯವನ್ನು ಹೊಂದಿರುತ್ತವೆಯೇ ಎಲ್ಲ ದ್ರವ್ಯಗಳ ಕಣಗಳು ಒಂದೇ ರೀತಿಯ ಆಕರ್ಷಣ ಸಾಮರ್ಥ್ಯವನ್ನು ಹೊಂದಿರುತ್ತವೆಯೇ ಹಾಗೆಯೇ ಮುಂದಿನ ಪ್ರಶ್ನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಮತ್ತೊಮ್ಮೆ ಹೇಳ್ತೇನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಮುಂದಿನ ಭೇಟಿಯವರೆಗೆ ತಾವುಗಳು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತಿ ಉತ್ತರಿಸಿರುತ್ತೀರಿ ಎಂದು ಭಾವಿಸುತ್ತಾ ಈ ದಿನದ ಈ ಅವಧಿಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು